ಅಮಾನ್ಯಗೊಂಡ 500-1,000 ರೂಪಾಯಿ ಮುಖಬೆಲೆಯ ನೋಟುಗಳ ಬದಲಿಗೆ ಕಮಿಷನ್ ಆಧಾರದಲ್ಲಿ ಹೊಸ ನೋಟುಗಳನ್ನು ನೀಡುತ್ತಿದ್ದ ತಂಡದ ಸದಸ್ಯರನ್ನ ಕಾಸರಗೋಡು ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ನೀಲೇಶ್ವರ ನಡುಕಂಡದ ಪಿ ಹಾರಿಸ್, ಪಿ ನಿಸಾರ್, ಎಂ ನೌಶಾದ್, ಸಿಎಚ್ ಸಿದ್ದಿಕ್ ಮತ್ತು ಪಾಲಕುನ್ನುವಿನ ಮಹಮ್ಮದ್ ಶಫೀಕ್ ಎಂದು ಗುರುತಿಸಲಾಗಿದೆ. ಆರೋಪಿಗಳು ಸಂಚರಿಸುತ್ತಿದ್ದ ಕಾರು ಹಾಗೂ 6 ಲಕ್ಷ ರೂಪಾಯಿ ನಗದನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. 10 ಲಕ್ಷ ರೂಪಾಯಿ ಹಳೆ ನೋಟುಗಳಿಗೆ 7 ಲಕ್ಷ ರೂಪಾಯಿಯನ್ನ ಈ ತಂಡವು ನೀಡ್ತಾ ಇತ್ತು. ಪೊಲೀಸರಿಗೆ ಲಭಿಸಿದ ಖಚಿತ ಮಾಹಿತಿಯಂತೆ ಮಫ್ತಿಯಲ್ಲಿ ಬಂದ ಪೊಲೀಸರು ನೋಟು ಬದಲಾಯಿಸಲಿದೆ ಎಂದು ತಂಡವನ್ನ ನಂಬಿಸಿ ಅಕ್ರಮವನ್ನ ಬಯಲಿಗೆಳೆದಿದ್ದಾರೆ. ಬ್ಯಾಂಕ್ನಿಂದ ಹಳೆ ನೋಟು ಬದಲು ಓರ್ವನಿಗೆ 2,000 ರೂಪಾಯಿ ಮಾತ್ರ ಬದಲಿಸಲು ಸಾಧ್ಯವಾಗ್ತಾ ಇದ್ದು ಇಷ್ಟೊಂದು ಪ್ರಮಾಣದ ನೋಟುಗಳು ಇವರ ಕೈಗೆ ಹೇಗೆ ಸೇರಿತೆಂಬ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬ್ಯಾಂಕ್ ಸಿಬ್ಬಂದಿಗಳ ಕೈವಾಡ ಇದೆಯೇ ಎಂಬ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಇವರಿಗೆ ನೋಟುಗಳನ್ನ ನೀಡಿದ್ದರೆನ್ನಲಾದ ಕಾಂಜಾಗಾಣ್ಣ ವ್ಯಾಪಾರಿಯೋರ್ವರನ್ನ ಹೊಸದುರ್ಗ ಪೊಲೀಸರು ಬಂಧಿಸಿದ್ದಾರೆ. ಎಸ್ಎ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಸ್ಟೀಫನ್. ಸ್ಟೀಫನ್, ಹೇಗೆ ಇದು ಗಮನಕ್ಕೆ ಬಂದಿರುವಂತೂ, ಯಾವ ರೀತಿ ಕಾರ್ಯಾಚರಣೆ ನಡೆಯಿತು, ಏನಿದೆ ಹೆಚ್ಚಿನ ಮಾಹಿತಿ ಸ್ಟೀಫನ್? ರೇಷ್ಮಾ, ಇದು ಕಳೆದ 2-3 ದಿನಗಳಿಂದ ಕೆಲ ಯುವಕರು ಈ ನೋಟುಗಳನ್ನು ಹಂಚುತ್ತಾ ಇರುವ ಮಾಹಿತಿ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ಲಭಿಸಿತು. ಯಾಕೆಂದ್ರೆ ಸಾಧಾರಣವಾಗಿ 10,000 ರೂಪಾಯಿ ಅವರಿಗೆ ನೀಡಿದರೆ ಅದರಲ್ಲಿ 7,000 ಹೊಸ ನೋಟುಗಳನ್ನು ಅವರು ನೀಡಿದ್ದಾರೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಒಂದು ಮಾಹಿತಿ ಲಭಿಸಿತು. ಈ ಮಾಹಿತಿಯಂತೆ ಒಂದು ತಂಡವನ್ನು ರಚಿಸಿ ನಿನ್ನೆ ರಾತ್ರಿ ಸುಮಾರು 10:30 ಸುಮಾರಿಗೆ ಕಾಸರಗೋಡಿನಲ್ಲಿ ಇವರನ್ನು ಬಂಧಿಸಿದ್ದಾರೆ. ಎಸ್, ಯಾವ ರೀತಿ ಒಂದು ಕಾರ್ಯಾಚರಣೆ ನಡೆಯಿತು, ಯಾಕಂದ್ರೆ ಪೊಲೀಸರು ಮಫ್ತಿಯಲ್ಲಿ ಬಂದು ಕಾರ್ಯಾಚರಣೆಯನ್ನು ನಡೆಸಿರುವಂತದ್ದು? ಪೊಲೀಸರು ತಮಗೆ ನೋಟು ಬೇಕು ಮಫ್ತಿಯಲ್ಲಿ ತೆರಳಿದ್ದು, ತಮಗೆ ಹಳೆ ನೋಟಿನ ಬದಲು ಹೊಸ ನೋಟು ಬೇಕೆಂಬ ಇದರಲ್ಲಿ ಒಂದು ಅವರ ಬಳಿ ತೆರಳಿದ್ದು, ಅವರ ಬಳಿ ತೆರಳಿ ಅವರಿಂದ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಬಳಿಕವಷ್ಟೇ ಇವರನ್ನು ಬಂಧಿಸಿದ್ದು, ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಮಾತ್ರವಲ್ಲ, ಇದರ ಹಿಂದೆ ಕಾಂಜಾಗಣ್ಣ ಒಬ್ಬರ ವ್ಯಾಪಾರಿ ಕೂಡ ಕೈವಾಡ ಇದೆ ಅಂತ ಹೇಳಿದ್ರೆ, ಇವರು ಸೂತ್ರಧಾರನಾಗಿದ್ದು, ಇವರಿಗೆ ಕೇವಲ ಒಂದು ಬ್ಯಾಂಕಿನ ಸಂಪರ್ಕವಿದ್ದು, ಈ ಬ್ಯಾಂಕಿನಿಂದಲೇ ಈ ಹಣ ಇವರಿಗೆ ಲಭಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಪೊಲೀಸರಿಗೆ ಮಾಹಿತಿ ಲಭಿಸಿದೆ. ಸ್ಟೀಫನ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.